ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹತ್ತಿಸುವಂತೆ ಹೇಳಿದ್ದು ಎಂಬ 53ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ರಾವಣನು ದೇಶ ಕಾಲಗಳನ್ನರಿತು ವಿಭೀಷಣನು ತನಗೆ ಬುದ್ಧಿ ಹೇಳಿದನೆಂದು, ಅದು ತನಗೆ ಹಿತೋಪದೇಶವಲ್ಲದೆ ಮತ್ತೊಂದಲ್ಲವೆಂದು ವಿಚಾರಿಸಿ ಹರ್ಷದಿಂದ ವಿಭೀಷಣನನ್ನು ಕುರಿತು, ವಿಭೀಷಣ, ನೀನು ಹೇಳಿದ ಮಾತು ಸತ್ಯ. ದೂತರ ಕೊಲೆಯು ಲೋಕದಲ್ಲಿ ನಿಷಿದ್ಧ. ಈ ಕಪಿಗೆ ಮತ್ತೊಂದಾಜ್ಞೆಯನ್ನು ಅವಶ್ಯವಾಗಿ ಮಾಡಬೇಕು. ಕಪಿಗಳಿಗೆ ಬಾಲವೇ ಮುಖ್ಯವಾದ ಭೂಷಣ. ಆದ್ದರಿಂದ ಇದರ ಬಾಲವನ್ನು ಸುಟ್ಟು ಬಿಟ್ಟರೆ, ಮೋಟು ಬಾಲವುಳ್ಳವನಾಗಿ ದೈನ್ಯ ಭಾವದಿಂದ ತನ್ನ ಊರಿಗೆ ಹೋದರೆ ಬಂಧು ವರ್ಗ ಮಿತ್ರ ವರ್ಗ ಮೊದಲಾದವರು ನೋಡಿ ಹಾಸ್ಯ ಮಾಡುವರು. ಆದ್ದರಿಂದ ಈತನ ಬಾಲಕ್ಕೆ ವಸ್ತ್ರಗಳನ್ನು ಸುತ್ತಿ ಎಣ್ಣೆ ಹುಯ್ದು ಜ್ವಾಲೆಯನ್ನು ಹತ್ತಿಸಿ ಕೇರಿ ಕೇರಿಯಲ್ಲಿಯೂ ತಿರುಗಿಸಿಕೊಂಡು ಬರಲಿ ಎಂದು ನುಡಿದು ಇದೇ ಪ್ರಕಾರ ಭೃತ್ಯರಿಗೆ ಆಜ್ಞಾಪಿಸಿದನು. ಕ್ರೂರ ಕರ್ಮಿಗಳಾದ ಕೆಲವು ರಾಕ್ಷಸರು ಜೀರ್ಣ ವಸ್ತ್ರಗಳನ್ನು ತಂದು ಹನುಮಂತನ ಬಾಲಕ್ಕೆ ಸುತ್ತಿದರು. ಆ ಬಾಲವು ಒಣಗಿದ ವನವನ್ನು ದಹಿಸುವ ಅಗ್ನಿಯಂತೆ ದೊಡ್ಡದಾಗಿ ಬೆಳೆಯುತ್ತಿತ್ತು. ಆಗ ರಾಕ್ಷಸರು ಬಹಳ ಅರುವೆಗಳನ್ನು ತಂದು ಸುತ್ತಿ ಎಣ್ಣೆಯಿಂದ ನೆನೆಯಿಸಿ ಅಗ್ನಿ ಜ್ವಾಲೆಯಿಂದ ಹತ್ತಿಸಿದರು. ಆಗ ಹನುಮಂತನು ಉರಿಯುತ್ತಿದ್ದ ಬಾಲದಿಂದ ಸಮೀಪದಲ್ಲಿದ್ದ ರಾಕ್ಷಸರನ್ನು ಕೆಡಹಿ ಅತ್ಯಂತ ಕೋಪಾಯುಕ್ತನಾಗಿ ಬಾಲ ಸೂರ್ಯನಂತೆ ಶೋಭಿಸುತ್ತಿದ್ದನು. ಆ ಸಮಯದಲ್ಲಿ ಅವನನ್ನು ನೋಡುವುದಕ್ಕೆ ಲಂಕಾ ಪಟ್ಟಣದ ರಾಕ್ಷಸರೆಲ್ಲ ಬಂದು ಸೇರಿದರು. ಆಗ ರಾಕ್ಷಸರಿಂದ ಕಟ್ಟಿ ಹಿಡಿಯಲ್ಪಟ್ಟ ಹನುಮಂತನು ತನ್ನ ಮನಸ್ಸಿನಲ್ಲಿ ತತ್ಕಾಲೋಚಿತವಾಗಿ, ಈಗ ಕಟ್ಟಿಗೆ ಸಿಕ್ಕಿದ್ದರೂ ರಾಕ್ಷಸರು ನನ್ನನ್ನು ಬಾಧೆಪಡಿಸುವುದಕ್ಕೆ ಸಮರ್ಥರಲ್ಲ. ಈ ಕಟ್ಟನ್ನು ಬಿಡಿಸಿಕೊಂಡು ನೆಗೆದು ಹೋಗಿ ಈ ಪಟ್ಟಣವೆಲ್ಲವನ್ನು ತಗಿಸಿಬಿಟ್ಟೇನು. ನನ್ನ ಸ್ವಾಮಿಯಾದ ರಘುನಾಥನ ಆಜ್ಞೆಯಿಂದ ಆತನಿಗೆ ಹಿತಾರ್ಥವಾಗಿ ಸಂಚರಿಸುತ್ತಿರುವ ನನ್ನನ್ನು ಈ ರಾಕ್ಷಸರು ತಮ್ಮ ಒಡೆಯನ ಅಪ್ಪಣೆಯಂತೆ ಕಟ್ಟಲಿ. ನಾನೊಬ್ಬನೇ ಯುದ್ಧರಂಗದಲ್ಲಿ ಸಮಸ್ತ ರಾಕ್ಷಸರನ್ನು ಸಂಹರಿಸಬಲ್ಲೆನು. ಶ್ರೀರಾಮನು ಲಂಕಾಪಟ್ಟಣವು ಸಶೇಷವಾಗಿರುವುದನ್ನು ನೋಡಲಿ. ಈ ರಾಕ್ಷಸರು ತಮ್ಮ ಮನಸ್ಸು ಬಂದಂತೆ ನನ್ನನ್ನು ಕಟ್ಟಿಹಾಕಲಿ, ನನ್ನ ಬಾಲವನ್ನೂ ಸುಡಲಿ. ಇವರು ನನಗೆಷ್ಟು ಬಾಧೆಯನ್ನು ಮಾಡಿದರು, ನನ್ನ ಮನಸ್ಸಿಗೆ ಲೇಷ ಮಾತ್ರವಾದರೂ ಬಳಲಿಕೆಯಿಲ್ಲ ಎಂದು ಯೋಚನೆ ಮಾಡಿದನು. ಆ ರಾಕ್ಷಸರು ಹನುಮಂತನನ್ನು ಕಟ್ಟಿ ಭೇರಿ ನಿಸ್ಸಾಳ ಮೊದಲಾದ ವಾದ್ಯ ಧ್ವನಿಗಳಿಂದ ಬೊಬ್ಬಿಟ್ಟು ಕೂಗುತ್ತಾ ಕುಣಿಯುತ್ತಾ ಕೇರಿ ಕೇರಿಗೂ ತಿರುಗಿಸುತ್ತಿರಲು, ಹನುಮಂತನು ಸ್ವಲ್ಪವಾದರೂ ಮನಸ್ಸಿನಲ್ಲಿ ವೇದನೆಯಿಲ್ಲದೆ ಲಂಕಾ ಪಟ್ಟಣದಲ್ಲಿದ್ದ ವಿಮಾನಗಳನ್ನು ಅಲ್ಲಲ್ಲಿ ಒಟ್ಟುಗೂಡಿಕೊಂಡು ನೋಡುತ್ತಿದ್ದ ರಾಕ್ಷಸರಿಂದ ಇಟ್ಟಣಿಸಿದ್ದ ಚೌಬೀದಿಗಳನ್ನು ರಾಜಬೀದಿಗಳನ್ನು ಶೃಂಗಾರ ಮಂಟಪಗಳನ್ನು ಮನೆಗಳನ್ನು ನೋಡುತ್ತಿದ್ದನು. ಆತನನ್ನು ಕಟ್ಟಿ ಹಿಡಿದುಕೊಂಡು ಹೋಗುತ್ತಿದ್ದ ರಾಕ್ಷಸರು ರಾಮದೂತನಾದ ಹನುಮಂತನನ್ನು ದಂಡನೆ ಮಾಡಿ ಕೇರಿ ಕೇರಿಯಲ್ಲಿಯೂ ಮೆರವಣಿಗೆ ಮಾಡುತ್ತಿದ್ದೇವೆ ಎಂದು ಸಾರಿಕೊಂಡು ಹೋಗುತ್ತಿದ್ದರು. ಇತ್ತ ಅಶೋಕವನದಲ್ಲಿ ಸೀತಾದೇವಿಗೆ ಕಾವಲಾಗಿದ್ದ ರಾಕ್ಷಸ ಸ್ತ್ರೀಯರು ಆಕೆಗೆ ದುಃಖವನ್ನು ಉಂಟು ಮಾಡಬೇಕೆಂದೆನಿಸಿ, ಎಲೆ ಸೀತೆ, ನಿನ್ನ ಸಂಗಡ ಮಾತನಾಡಿ ಹೋದ ವಾನರನ ಬಾಲಕ್ಕೆ ವಸ್ತ್ರಗಳನ್ನು ಸುತ್ತಿ ಎಣ್ಣೆಯಲ್ಲಿ ಅದ್ದಿ ಬೆಂಕಿ ಹತ್ತಿಸಿ ಕೇರಿ ಕೇರಿಗೂ ತಿರುಗಿಸುತ್ತಿದ್ದಾರೆ ಎಂದು ಹೇಳಿದರು. ಕರ್ಣ ಕಠೋರವಾದ ಈ ಮಾತನ್ನು ಕೇಳಿ ಸೀತಾದೇವಿಯು ಹನುಮಂತನ ಬಾಲವು ಸುಡದೇ ಇರುವ ಹಾಗೆ ತನ್ನ ಅಂತರಂಗದಲ್ಲಿ ಯಜ್ಞಪುರುಷನ ಸ್ತೋತ್ರವನ್ನು ಮಾಡುತ್ತಾ, ನಾನು ಪತಿಸೇವೆಯನ್ನು ಮಾಡಿಕೊಂಡು ಆಹಾರ ನಿಯಮದಿಂದ ತಪಸ್ಸಿನಲ್ಲಿ ನಿಷ್ಠೆಯುಳ್ಳವಳಾಗಿರುವುದು, ಶ್ರೀರಾಮನು ಏಕಪತ್ನಿ ವ್ರತವುಳ್ಳವನಾಗಿರುವುದೇ ಸತ್ಯವಾದರೆ ಯಜ್ಞಪುರುಷನು ಹನುಮಂತನಿಗೆ ಶೈತ್ಯವಾಗಿ ತೋರಲಿ. ಶ್ರೀರಾಮನ ಕೃಪೆಯು ನನಗುಂಟಾಗಿ ಆತನಿಂದ ನನಗಿನ್ನೂ ಭೋಗಾದೃಷ್ಟವಿದ್ದರೆ ಯಜ್ಞ ಪುರುಷನು ಹನುಮಂತನಿಗೆ ಶೈತ್ಯವಾಗಿ ತೋರಲಿ. ನನ್ನ ಶೀಲ ಸ್ವಭಾವದಿಂದ ನನಗೆ ಶ್ರೀರಾಮನ ದರ್ಶನ ಭಾಗ್ಯ ಉಂಟಾಗುವುದೆಂಬ ಪಕ್ಷದಲ್ಲಿ ಯಜ್ಞ ಪುರುಷನು ಹನುಮಂತನಿಗೆ ಶೈತ್ಯವಾಗಿರಲಿ.
ಸತ್ಯಸಂಧನಾದ ಸುಗ್ರೀವನು ನನ್ನನ್ನು ಈ ದುಃಖ ಸಾಗರವನ್ನು ದಾಟಿಸಿ ರಕ್ಷಿಸುವುದು ಯಥಾರ್ಥವಾದರೆ ಯಜ್ಞಪುರುಷನು ಹನುಮಂತನಿಗೆ ಶೈತ್ಯವಾಗಿ ತೋರಲಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಿದ್ದಳು. ಯಜ್ಞಪುರುಷನು ಪ್ರಸನ್ನನಾಗಿ ಸೀತಾದೇವಿಗೆ ಶುಭವನ್ನು ಸೂಚಿಸುವಂತೆ ಪ್ರದಕ್ಷಿಣಾಕಾರವಾಗಿ ಪ್ರಜ್ವಲಿಸುತ್ತಿದ್ದನು. ಆ ಸಮಯದಲ್ಲಿ ಹನುಮಂತನ ತಂದೆಯಾದ ವಾಯುದೇವನು ಸೀತಾದೇವಿಗೆ ಸಹಾಯ ಮಾಡುವಂತೆ ಹಿಮ ಮಾರುತದಷ್ಟು ಶೀತಲನಾಗಿ ಬೀಸುತ್ತಿದ್ದನು. ಆಗ ಹನುಮಂತನು, ನನ್ನ ಬಾಲವು ಉರಿಯುತ್ತಿದ್ದರೂ ನನಗೇನು ಕಾರಣ ಉರಿ ಹತ್ತದೇ ಇದೆ? ಬಾಲವು ಹತ್ತಿಕೊಂಡು ಉರಿಯುವ ಜ್ವಾಲೆಯು ಪ್ರತ್ಯಕ್ಷವಾಗಿ ಕಾಣಿಸುತ್ತಿದ್ದರೂ ನನಗೆ ಮಾತ್ರ ಅದು ಶೈತ್ಯವಾಗಿದೆ. ನಾನು ಸಮುದ್ರವನ್ನು ಪ್ರಯಾಸವಿಲ್ಲದೆ ದಾಟಿ ಬರುವಾಗ ಹೇಗೆ ಶ್ರೀರಾಮನ ಪ್ರಭಾವವು ಪ್ರಕಟವಾಗಿ ಸಮುದ್ರ ಮಧ್ಯದಲ್ಲಿ ಮುಳುಗಿದ್ದ ಮೈನಾಕ ಪರ್ವತವು ನನ್ನನ್ನು ಎದುರುಗೊಂಡು ಅನೇಕ ಉಪಚಾರಗಳನ್ನು ಮಾಡಿತು, ಹಾಗೆಯೇ ಈಗಲೂ ರಾಮಕಾರ್ಯಾರ್ಥವಾಗಿ ಸಂಚರಿಸುವ ನನಗೆ ಹತ್ತಿ ಉರಿಯುತ್ತಿರುವ ಯಜ್ಞಪುರುಷನು ಬಾಧೆಯನ್ನು ಮಾಡದೇ ಇದ್ದಾನೆ. ಇದು ಶ್ರೀರಾಮನ ಮಹಿಮೆಯಾಗಿರಬೇಕು. ಅಲ್ಲದಿದ್ದರೆ ಸೀತಾದೇವಿಯ ಕೃಪಾ ಕಟಾಕ್ಷದಿಂದ ಪ್ರಜ್ವಲಿಸುವ ಯಜ್ಞಪುರುಷನು ವೇದನೆಯನ್ನು ಮಾಡದಿರಬೇಕು. ಯಜ್ಞಪುರುಷನು ತನ್ನ ತಂದೆಯಾದ ವಾಯುದೇವನಿಗೆ ಸಖನಾದ ಕಾರಣ ನನಗೆ ಉರಿ ತಟ್ಟಿಸದೆ ಇತ್ತಾನೋ ಏನೋ? ಅಗ್ನಿಯಿಂದ ನನಗೆ ಬಾಧೆಯಿಲ್ಲದ ಮೇಲೆ ನನಗೆ ಇನ್ನೆಲ್ಲಿ ಹೋದರೂ ಭಯವೇನೋ ಎಂದು ಯೋಚಿಸಿದನು. ಆಮೇಲೆ ಆಂಜನೇಯನು ಅತ್ಯಂತ ಉನ್ನತವಾಗಿದ್ದ ಊರು ಬಾಗಿಲ ಒಪ್ಪರಿಗೆಯ ಮೇಲೆ ಹತ್ತಿ ತನ್ನ ಶರೀರವನ್ನು ಸೂಕ್ಷ್ಮಾಕಾರವಾಗಿ ಮಾಡಿಕೊಂಡು ಕಟ್ಟುಗಳನ್ನು ಸಡಿಲಿಸಿಕೊಂಡು ಪುನಃ ತನ್ನ ಶರೀರವನ್ನು ಪರ್ವತಾಕಾರವಾಗಿ ಬೆಳೆಸಿ ಸಮಸ್ತ ಪುರಜನರು ನೋಡುತ್ತಿರಲು ಆ ಊರು ಬಾಗಿಲಿಗೆ ಹಾಕುವ ಕಬ್ಬಿಣದ ಲಾಳವಂಡಿಗೆಯನ್ನು ತೆಗೆದುಕೊಂಡು ಹೊಡೆದು ಮೈಗಾವಲಾಗಿ ಬಂದ ರಾಕ್ಷಸರನ್ನು ಸಂಹರಿಸಿದನು. ಆಮೇಲೆ ಲಂಕಾಪಟ್ಟಣವನ್ನು ನೋಡುತ್ತಾ ಪ್ರಜ್ವಲಿಸುತ್ತಿದ್ದ ತುದಿ ಬಾಲವುಳ್ಳವನಾಗಿ ಸಹಸ್ರ ಕಿರಣ ಜ್ವಾಲೆಗಳಿಂದ ಬೆಳಗುತ್ತಿದ್ದ ಸೂರ್ಯನಂತೆ ಒಪ್ಪುತ್ತಿದ್ದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.